ಡಿಜಿಟಲ್ ತಾರಾಂಗಣಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೂರ್ಯಾಸ್ತವಾಗಿದೆ. ನಿಧಾನಕ್ಕೆ ಕತ್ತಲು ಮೂಡಿಬರುತ್ತಿದ್ದಂತೆ ಆಕಾಶದಲ್ಲಿ ಮಿನುಗುವ ತಾರೆಗಳ ಸಾಮ್ರಾಜ್ಯ ರಂಗೇರಿದೆ. ಸಾವಿರಾರು ವರ್ಷಗಳಿಂದ ಈ ದೃಶ್ಯವನ್ನು ಮಾನವ ನೋಡುತ್ತಲೇ ಬಂದಿದ್ದಾನೆ. ಇದು ಮಾರ್ಚ್ ತಿಂಗಳ ಆಕಾಶ ಮತ್ತೆ ಈಗ ಸಮಯ ರಾತ್ರಿಯ 9 ಗಂಟೆ. ಅಲ್ಲಿ ನೋಡಿ, ಚಂದ್ರ ಮಿನುಗುತ್ತಿರುವ ವರ್ತುಳಾಕಾರದಲ್ಲಿ ಆಗಸದಲ್ಲಿ ಹರಡಿಕೊಂಡಿರುವ ಆ ತಾರೆಗಳನ್ನು ನೋಡಿ. ಅದು ವಿಂಟರ್ ಸರ್ಕಲ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಇದುವೇ ವೃಷಭ ರಾಶಿ ಹಾಗೂ ಅದುವೇ ಶಿಕಾರಿ. ಶಿಕಾರಿಯ ಹತ್ತಿರದಲ್ಲೇ ಇರುವುದು ಮಾರ್ಗಶೀರ್ಷ. ಇದು ಬೃಹದುದ್ಧಕ ಅಂದರೆ ಶ್ವಾನ. ಆ ಕಡೆ ಕಾಣಿಸುತ್ತಿರೋದು ಮೇಷರಾಶಿ. ಕ್ಯಾನಿಸ್ ಮೇಜರ್ನ ಸನಿಹದಲ್ಲಿಯೇ ಕಾಣಿಸುತ್ತಿದೆ ಒಂದು ಚಿಕ್ಕ ಶ್ವಾನ. ಒಂದು ವೇಳೆ ಈ ಆಕೃತಿಗಳಲ್ಲಿ ಸ್ವಲ್ಪ ಮಾಂಸವೇನಾದರೂ ಇದ್ದಿದ್ದಲ್ಲಿ ಅವು ಪ್ರಾಣಿ ಅಥವಾ ಯೋಧರಂತೆ ಕಾಣಿಸುತ್ತಿದ್ದವು. ಇಲ್ಲಿ ನೋಡಿ ತಾರೆಗಳ ಸಮೂಹ, ಇವನ್ನೇ ನಾವು ಸಪ್ತರ್ಷಿ ಸಮೂಹ ಎನ್ನುತ್ತೇವೆ. ಇದರಲ್ಲಿನ ಮೊದಲ ಎರಡು ತಾರೆಗಳ ಮೂಲಕ ನೇರವಾಗಿ ಕೆಳಗೆ ಒಂದು ರೇಖೆ ಎಳೆದಾಗ ನಮಗೆ ಕಾಣಸಿಗುವ ನಕ್ಷತ್ರವೇ ಧ್ರುವ ನಕ್ಷತ್ರ. ಈಗ ನೋಡಿ ಆ ತಾರೆಗಳ ಸಮೂಹ ಒಂದು ಕರಡಿಯ ಆಕಾರ ಪಡೆದುಕೊಳ್ಳುತ್ತಿದೆ. ಈಗ ಕಾಣಿಸುತ್ತಿವೆ ಸಪ್ತರ್ಷಿ ಮಂಡಲದ ಬಾಲದ ಕಡೆಗಿರುವ ಮೂರು ತಾರೆಗಳು. ಈಗ ನಾವು ಆ ಬಿಲ್ಲಿನ ಆಕಾರವನ್ನು ಮುಂದಕ್ಕೆ ಎಳೆಯೋಣ. ಆಗ ಕಾಣಿಸುತ್ತದೆ ಸ್ವಾತಿ. ಸ್ವಾತಿ ನಕ್ಷತ್ರವು ಬುತೀಜ್ ಎಂಬ ತಾರಾಗಣದ ಒಂದು ಭಾಗವಾಗಿದೆ. ಇವೆಲ್ಲ ನಕ್ಷತ್ರಗಳು ಸೇರಿ ಸಿಂಹ ನಕ್ಷತ್ರ ಸಮೂಹ ಸಿದ್ಧವಾಗುತ್ತೆ. ಸಿಂಹದ ಪೂರ್ವ ಭಾಗದಲ್ಲಿ ಕಾಣಿಸುತ್ತಿದೆ ಅಲ್ಲ, ಅದುವೇ ಕನ್ಯಾ ನಕ್ಷತ್ರ ಸಮೂಹ. ಕನ್ಯಾ ನಕ್ಷತ್ರ ಸಮೂಹದಲ್ಲಿ ಹೊಳೆಯುತ್ತಿರುವ ಆ ವಸ್ತುವನ್ನು ನೋಡಿ, ಅದು ನಕ್ಷತ್ರವಲ್ಲ, ಅದು ಒಂದು ಗ್ರಹ. ಅದುವೇ ಶನಿ ಗ್ರಹ. ಈ ಗ್ರಹ ನಮ್ಮ ಸೂರ್ಯಮಂಡಲದ ಎರಡನೇ ಅತಿ ದೊಡ್ಡ ಗ್ರಹವಾಗಿದೆ. ಶನಿ ಗ್ರಹದ ಈ ವಲಯವನ್ನು ನಾವು ಒಂದು ಚಿಕ್ಕ ದೂರ್ಬೀನ್ನಿಂದಲೂ ನೋಡಬಹುದು.
ವಾಯೇಜರ್ ಎಂಬ ಆಕಾಶ ನೌಕೆಯು ಕಂಡುಹಿಡಿದ ಒಂದು ವಿಷಯ ಎಂದರೆ, ಈ ವಲಯವು ಶನಿಯ ಸುತ್ತ ಸುತ್ತುವ ಮಂಜುಗಡ್ಡೆ ಹಾಗೂ ಕಲ್ಲುಗಳ ಚಿಕ್ಕ ತುಂಡುಗಳಿಂದ ನಿರ್ಮಿತವಾಗಿರುತ್ತದೆ. ಶನಿಯು ಅನ್ಯ ಏಳು ಗ್ರಹಗಳ ಜೊತೆಗೆ ಸೂರ್ಯನ ಸುತ್ತಲಿನ ತನ್ನ ಪರಿಕ್ರಮಣವನ್ನು ಸಂಪೂರ್ಣಗೊಳಿಸುತ್ತೆ ಹಾಗೂ ನಮ್ಮ ಭೂಮಿಯು ಆ ಏಳು ಗ್ರಹಗಳಲ್ಲಿ ಒಂದಾಗಿದೆ. ಇವೆಲ್ಲವೂ ನಮ್ಮ ಸೂರ್ಯ ಮಂಡಲದ ಭಾಗಗಳಾಗಿವೆ. ನೀವು ನಿಮ್ಮ ಅತ್ಯಂತ ವ್ಯಸ್ತ ಬದುಕಿನಲ್ಲಿ ಸ್ವಲ್ಪ ಸಮಯವನ್ನು ನೀಡುತ್ತಾ ಆಕಾಶದ ಕಡೆ ನೋಟ ಬೀರುವಿರಿ ಹಾಗೂ ಇಂದು ನೀವು ಗಮನಿಸಿದ ಹಾಗೂ ಅಭ್ಯಸಿಸಿದ ಆಕೃತಿಗಳನ್ನು ಗುರುತಿಸಲು ಪ್ರಯತ್ನಿಸುವಿರಿ ಎಂದು ಆಶಿಸುತ್ತೇವೆ. ಬಂಧು ಭಗಿನಿಯರೇ, ಈವರೆಗೆ ನಾವು ಈ ತಾರೆಗಳು ಹಾಗೂ ನಕ್ಷತ್ರ ಸಮೂಹಗಳು ತುಂಬಿ ತುಳುಕುತ್ತಿರುವ ಆಕಾಶವನ್ನು ನೋಡಿದೆವು. ಆದರೆ ಈ ಡಿಜಿಸ್ಟಾರ್ ವ್ಯವಸ್ಥೆಯು ನೀವು ಹಿಂದೆಂದೂ ಕಲ್ಪನೆಯನ್ನು ಮಾಡಿರದ ಹಲವಾರು ಅದ್ಭುತ ಲೋಕಗಳಿಗೆ ಕೊಂಡೊಯ್ಯಬಲ್ಲುದು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಆನ್ ಬಿಹಾಫ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಪಿಲಿಕುಲಾ ರೀಜನಲ್ ಸೈನ್ಸ್ ಸೆಂಟರ್, ವಿ ವೆಲ್ಕಮ್ ಯು ಆಲ್ ಟು ಇಂಡಿಯಾಸ್ ಫಸ್ಟ್ active 3D 8K hybrid planetarium. This hybrid planetarium consists of an optomechanical projector which projects over 2 million stars placed at the center of the theater, surrounded by 5 8K 3D digital projectors on the periphery of the dome. These project graphics of the night sky. Now we shall see a small demonstration. This is going to be the night sky currently from Mangalore city. If we are to switch off the sun during the daytime, the stars you see under this theater are the stars you will see in the real sky. As we see from the Mangalore city, this is what the sky looks like. However, if we go to a village, the number of stars will increase. You see, now the number of stars has slightly increased. We shall now go to a dark sky site like Ladakh in the Himalayas. Thousands of stars will now be visible. Ladies and gentlemen, look right over the east. You shall see a small group of stars that is commonly known as Kritika Nakshatra. Below that, on the right-hand side, in the shape of an inverted V, where the red laser is pointing, is the constellation Taurus, Vrishabha Rashi. On top of Taurus is Mesha Rashi. Look right further, and you shall see this group of stars, with three stars in a straight line. That is the constellation Orion. This band of light that you see lightly is part of the Milky Way. Milky Way that we all belong to. We move through the night further and we shall see several more constellations that keep appearing. We shall now move on to the 2D and 3D demonstration. So what you have seen is basically this is an optomechanical system, and there will be many live shows for students and those who are interested in astronomy, those who are interested in research, all will be done on this system. Because this particular Megastar 2 system, you can do lot of astronomical presentations, and
it will be helpful for our students. You can see that great bear, that is Saptarshi, is also rising now. So I would like to request Satish to, now we will move on to further demonstration. Now, as I said, this is India's first active 3D hybrid planetarium system. So this particular Megastar 2 was an optomechanical projector which projects the stars, and the digital effect and immersive effect comes from those five Christy 8K digital system, which is we are going to demonstrate now.